ಮತ್ತೊಂದು ಕಡೆ ಸಿಎಂ ಕೂಡ ನಮಗೆ ಸಂಪೂರ್ಣ ಬಹುಮತ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಸಿಎಂ ಬೊಮ್ಮಾಯಿ, ನಾವು ಎಲ್ಲ ಜಿಲ್ಲೆಗಳಿಂದ ವರದಿಯನ್ನು ತರಿಸ್ಕೊಂಡಿದ್ದೀವಿ, ಕಾಂಗ್ರೆಸ್ನವರಿಗೆ ಮೆಜಾರಿಟಿ ಬರೋದಿಲ್ಲ, ಇದಕ್ಕಾಗಿ ಬೇರೆ ಪಕ್ಷದವರ ಜೊತೆ ಅವರು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಕೂಡ. ನನ್ನ ಸ್ಟ್ಯಾಂಡ್ ಮೊದಲಿಂದನೂ ಕೂಡ ಒಂದೇ ಇದೆ, ನಮಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬರುತ್ತೆ ಅಂತ. ನಾವು ನಮ್ಮ ಗ್ರೌಂಡ್ ರಿಪೋರ್ಟ್ ಅನ್ನ ಎಲ್ಲ ಜಿಲ್ಲೆ ಎಲ್ಲ ಕ್ಷೇತ್ರದಿಂದ ತಂದಿದ್ದೇವೆ, ಕೆಲವು ಕ್ಷೇತ್ರಗಳಲ್ಲಂತೂ ಬೂತ್ ವೈಸ್ ತಗೊಂಡಿದ್ದೀವಿ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ನಾವು ಮ್ಯಾಜಿಕ್ ಫಿಗರ್ ಅನ್ನ ಮುಡ್ತೀವಿ ಅನ್ನೋಂಥ ಸಂಪೂರ್ಣವಾದ ವಿಶ್ವಾಸ ನಮಗಿದೆ. ಅದರ ಅರ್ಥ ಏನು ಅಂದ್ರೆ, ಎರಡು ಅರ್ಥ ಆಗುತ್ತೆ, ಅವ್ರಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬರಲ್ಲ, ಅದಕ್ಕೆ ಬೇರೆ ಪಕ್ಷದ ಜೊತೆ ಮಾತಾಡೋದು ಅದೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಎರಡನೇದ್ದು, ಅವ್ರ ಶಾಸಕರ ಮೇಲೆ ಅವ್ರ ನಂಬಿಕೆ ಇಲ್ಲ ಅನ್ನೋದು ಸ್ಪಷ್ಟ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಎರಡು ಅರ್ಥ ಆಗುತ್ತೆ, ಅವ್ರಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬರಲ್ಲ, ಅದಕ್ಕೆ ಬೇರೆ ಪಕ್ಷದ ಜೊತೆ ಮಾತಾಡೋದು ಅದೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಎರಡನೇದ್ದು, ಅವ್ರ ಶಾಸಕರ ಮೇಲೆ ಅವ್ರ ನಂಬಿಕೆ ಇಲ್ಲ ಅನ್ನೋದು ಸ್ಪಷ್ಟ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಎರಡು ಅರ್ಥ ಆಗುತ್ತೆ, ಅವ್ರಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬರಲ್ಲ, ಅದಕ್ಕೆ ಬೇರೆ ಪಕ್ಷದ ಜೊತೆ ಮಾತಾಡೋದು ಅದೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಎರಡನೇದ್ದು, ಅವ್ರ ಶಾಸಕರ ಮೇಲೆ ಅವ್ರ ನಂಬಿಕೆ ಇಲ್ಲ ಅನ್ನೋದು ಸ್ಪಷ್ಟ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಎರಡು ಅರ್ಥ ಆಗುತ್ತೆ, ಅವ್ರಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬರಲ್ಲ, ಅದಕ್ಕೆ ಬೇರೆ ಪಕ್ಷದ ಜೊತೆ ಮಾತಾಡೋದು ಅದೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಎರಡನೇದ್ದು, ಅವ್ರ ಶಾಸಕರ ಮೇಲೆ ಅವ್ರ ನಂಬಿಕೆ ಇಲ್ಲ ಅನ್ನೋದು ಸ್ಪಷ್ಟ. ಅಂದ್ರೆ ಅದರ ಇದು ಮುಖ್ಯಮಂತ್ರಿಗಳು ವ್ಯಕ್ತಪಡಿಸ್ತಾ ಇರುವಂತಹ ವಿಶ್ವಾಸ, ಖಂಡಿತವಾಗಿಯೂ ನಮಗೆ ಮೆಜಾರಿಟಿ ಬರುತ್ತೆ ಅನ್ನುವಂತಹ ವಿಶ್ವಾಸವನ್ನ ಈ ಹಂತದಲ್ಲೂ ಕೂಡ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ. ಜೊತೆಗೆ ಸರ್ವೆ ರಿಪೋರ್ಟ್ಸು ಮತ್ತೆ ಎಕ್ಸಿಟ್ ಪೋಲ್ ಇದೆಲ್ಲ ಏನೇನೇ ಇರಲಿ, ಬಟ್ ನಾವು ಆಂತರಿಕವಾಗಿ ವರದಿಯನ್ನು ತರಿಸ್ಕೊಂಡಿದ್ದೀವಿ, ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ಮುಖ್ಯಮಂತ್ರಿಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.